ನಾನು ಯಾವಾಗ ಯಾವಾಗ ಸ್ವಲ್ಪ ವಿಚಲಿತನಾಗ್ತೇನೋ, ಅಂದರೆ ದ್ವಂದ್ವ ಡಿಸಿಷನ್ ತೊಗೊಳ್ಳೋ ದ್ವಂದ್ವ ಆಗ್ತದೆಯೋ, ಆ ಸಂದರ್ಭದಲ್ಲಿ ನಾನು ನಮ್ಮ ಭಗವದ್ಗೀತೆಯನ್ನು ನಾನು ಓದ್ತೇನೆ. ನಮ್ಮ ಭವಿಷ್ಯ ಯಾವ ರೀತಿ ರೂಪಿಸ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಎಲ್ಲ ಏನೆಲ್ಲವನ್ನು ಕೂಡ ಆಗ್ಬೋದು. ಆದರೆ ಮಾನವೀಯ ಗುಣಗಳನ್ನು ಉಳಿಸ್ಕೊಂಡು ಹೋಗುವಂಥ ಒಂದು ಶಿಕ್ಷಣ ಪದ್ಧತಿ ಮಾತ್ರ ಬಹಳ ನಿರಂತರವಾಗಿ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ನಮಗೆ ಗೌರವವಿಲ್ಲ, ಮಕ್ಕಳ ಬಗ್ಗೆ ನಮ್ಗೆ ಎಲ್ಲೂ ಕೂಡ ಪ್ರೀತಿ ಇಲ್ಲ, ಕನಿಕರ ಇಲ್ಲ, ಎಲ್ಲಿ ಹೋದಲ್ಲೂ ಕೂಡ ಹಿಂಸೆ, ಹಿಂಸಾಚಾರ. ಹಿಂಸಾಚಾರವೇ ಎಲ್ಲದಕ್ಕೂ ಕೂಡ ಉತ್ತರ ಅನ್ನೋ ರೀತಿಯಲ್ಲಿ ಇವತ್ತು ಸಮಾಜ ನಿರ್ಮಾಣ ಆಗ್ತಾ ಇದೆ. ಇಂಥ ಒಂದು ಹಿಂಸಾಚಾರ ಇದ್ದಾಗ ಯಾವ ಇಂಜಿನಿಯರು, ಯಾವ ಡಾಕ್ಟರು, ಯಾವ ಲಾಯರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನು ಮಾನವೀಯ ಗುಣಗಳಿರುವಂಥ ಒಂದು ಶಿಕ್ಷಣ ಪದ್ಧತಿ, ಸಾಹಿತ್ಯ ಭಾಳಷ್ಟು ಮುಖ್ಯ ಅಂತ ನನ್ನ ಭಾವನೆ. ನಾನು ಯಾವಾಗ ಯಾವಾಗ ಸ್ವಲ್ಪ ವಿಚಲಿತನಾಗ್ತೇನೋ, ಅಂದರೆ ದ್ವಂದ್ವ ಡಿಸಿಷನ್ ತೊಗೊಳ್ಳೋ ದ್ವಂದ್ವ ಆಗ್ತದೆಯೋ, ಆ ಸಂದರ್ಭದಲ್ಲಿ ನಾನು ನಮ್ಮ ಭಗವದ್ಗೀತೆಯನ್ನು ನಾನು ಓದ್ತೇನೆ. ಭಗವದ್ಗೀತೆಯ ಅದು ಎಷ್ಟು ಎಲ್ಲ ಕಾಲಕ್ಕೆ ಸತ್ಯ, ಸತ್ಯಕ್ಕೆ ಕಾಲ ಇಲ್ಲ ಅನ್ನೋದನ್ನು ಭಗವದ್ಗೀತೆ ತೋರಿಸಿದೆ. ನೀವು ಯಾವುದೇ ಪ್ರಶ್ನೆ ನಿಮ್ಮ ಮನೆ ಮನಸ್ಸಿನಲ್ಲಿರಲಿ, ಅದು ಭಗವದ್ಗೀತೆ ಹಿಂಗೆ ಸ್ವಲ್ಪ ತೆಗೆದು ಒಂದು ಎರಡು ಪುಟ ಓದಿ ಅದರಲ್ಲಿ ಉತ್ತರ ಸಿಗ್ತದೆ. ಈ ಪ್ರಯೋಗ ಯಾರು ಬೇಕಾದರೂ ಕೂಡ ಮಾಡ್ಬೋದು. ಅಂಥ ಸಾಹಿತ್ಯದ ಪ್ರೇರಣೆ ನಮ್ಮ ಭಾರತಕ್ಕಿದೆ. ಭಾರತದ ಸಾಹಿತ್ಯಕ್ಕೂ ಪಾಶ್ಚಿಮಾತ್ಯ ಸಾಹಿತ್ಯಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಭಾರತದ ಸಾಹಿತ್ಯದ ಅಂತರ ಸತ್ವ ಯಾವಾಗಲೂ ಕೂಡ ಮನಕುಲದ ಒಂದು ಏಳಿಗೆಗಾಗಿ ಮಾತ್ರ ಇದೆ, ಅದರಲ್ಲಿ ಸತ್ಯ ಇದೆ. ಸತ್ಯ ಎಲ್ಲದಕ್ಕಿಂತ ಶ್ರೇಷ್ಠ, ಸತ್ಯ ದೇವರಕ್ಕಿಂತ ಶ್ರೇಷ್ಠ. ಮತ್ತು ಬದುಕಿನಲ್ಲಿ ಒಂದು ಹಂತ ಬರ್ತದೆ ನಮ್ಮೆಲ್ಲರಿಗೂ ಕೂಡ, ನಾವು ಮಾಡಿರುವಂಥ ಕೆಲಸವನ್ನು ಹಿಂತಿರುಗಿ ನೋಡುವಂಥದ್ದು, ಜೀವನದಲ್ಲಿ ಒಂದು ಎರಡು ಹೆಜ್ಜೆಗಳ ಗುರುತನ್ನಾದರೂ ನಾವು ಬಿಟ್ಟು ಹೋಗ್ಬೇಕನ್ನುವಂಥದ್ದು. ಮನುಷ್ಯ ಉತ್ಕೃಷ್ಟವಾದಂಥ ಪ್ರಾಣಿ ಅಂತ ನಾವೆಲ್ಲರೂ ಹೇಳ್ತೀವಿ. ಒಂದು ಗುಣ ಮನುಷ್ಯಂದು ಬಹಳ ಇದರಲ್ಲಿ ಅದರಲ್ಲಿ ಒಂದು ಇದರಲ್ಲಿ ಮುನ್ನಡೆಯಲ್ಲಿ ಇರೋದ್ರಿಂದ ಈ ಮಾತು ನಂಗೆ ನೆನಪಾಗ್ತದೆ. ಮನುಷ್ಯನ ಅತ್ಯಂತ ಶ್ರೇಷ್ಠವಾಗಿರುವಂಥ ಗುಣ ಏನು ಅಂತಂದರೆ, ಈಗ ನಾವು ಮನುಷ್ಯನಕ್ಕಿಂತ ಭಾಳ ದೊಡ್ಡ ಪ್ರಾಣಿಗಳಿದ್ದಾವೆ, ಇದ್ವು. ಮನುಷ್ಯನಕ್ಕಿಂತ ಭಾಳ ವೇಗವಾಗಿ ಇರುವಂಥ ಓಡುವಂಥ ಪ್ರಾಣಿಗಳಿತ್ತು. ಮನುಷ್ಯನಕ್ಕಿಂತ ಅತಿ ಶಕ್ತಿಶಾಲಿಗಳ ಪ್ರಾಣಿಗಳನ್ನು ನಾವು ನೋಡಿದ್ದೇವೆ. ಆದರೆ ಅವೆಲ್ಲವೂ ಕೂಡ ಭಾಳ ಕಾಲ ಇರಲಿಲ್ಲ. ಇವತ್ತು ಮನುಷ್ಯ ಇಷ್ಟು ದೀರ್ಘಕಾಲದಲ್ಲಿ ಈ ಭೂಮಿ ಮೇಲೆ ಮನುಷ್ಯನ ಜೀವ ಸಂಕೋಲೆಯಲ್ಲಿ ಯಾಕಿದ್ದಾನೆ ಅಂತಂದರೆ, ಮನುಷ್ಯನ ಅಡಾಪ್ಟಬಿಲಿಟಿ. ಮನುಷ್ಯನ ನೀವು ಸಹಾರಾ ಡೆಸರ್ಟ್ 50 degrees ಅಲ್ಲಿ ತಗೊಂಡೋಗ್ಬಿಡಿ, ಅಲ್ಲಿ ಜೀವಂತವಾಗಿರ್ತಾನೆ. ಮನುಷ್ಯನನ್ನ ಆರ್ಕ್ಟಿಕ್ ಸರ್ಕಲ್ ಅಲ್ಲಿ -50 ಬಿಡಿ, ಅಲ್ಲಿಯೂ ಜೀವಂತವಾಗಿರ್ತಾನೆ. ಮನುಷ್ಯನನ್ನ ಕಾಡಲ್ಲಿ ಬಿಡಿ, ಅಲ್ಲಿಯೂ ಪ್ರಾಣಿಗಳಲ್ಲಿರ್ತಾನೆ. ನಾಡಲ್ಲಿ ಬಿಡಿ, ಎಲ್ಲ ಕಡೆ. ಯಾಕಂದ್ರೆ ದೊಡ್ಡ ಅರಮನೆಯಲ್ಲೂ ಇರ್ತಾನೆ, ಪೈಪ್ ಅಲ್ಲೂ ಇರ್ತಾನೆ. ಸದಾ ಮೋಸನ್ ಪೈಪ್ ಅಲ್ಲಿದ್ದು ಎಷ್ಟೋ ದಿವಸ, ಅರಮನೆಯಲ್ಲಿ ಇದ್ದವನು ಪೈಪ್ ಅಲ್ಲಿದ್ದು. ಅದು ಅಡಾಪ್ಟಬಿಲಿಟಿ ಮನುಷ್ಯನದು. ಈ ಹೊಂದಾಣಿಕೆಯ ಪರಿಸ್ಥಿತಿ ಜೊತೆಗೆ ಹೊಂದಾಣಿಕೆ ಆಗುವಂತ ಏನು ಗುಣ ಇದೆ, ಇದು ದ ಗ್ರೇಟೆಸ್ಟ್ ಸ್ಟ್ರೆಂಗ್ತ್ ಆಫ್ ಸರ್ವೈವಲ್ ಆಫ್ ಅ ಮ್ಯಾನ್ ಕೈಂಡ್. ಇದನ್ನ ಯಾವ ರೀತಿ ನಾವು ಬಳಕೆ ಮಾಡ್ತೇವೆ, ಯಾತಕ್ಕಾಗಿ, ಯಾವ ಸಂದರ್ಭಕ್ಕಾಗಿ ನಾವು ಹೊಂದಾಣಿಕೆ ಮಾಡ್ತೇವೆ, ಎಲ್ಲರ ಜಗತ್ತಿನ ಏಳಿಗೆಗಾಗಿ, ಮನಕುಲದ ಏಳಿಗೆಗಾಗಿ ಹೆಂಗೆ ನಾವು ಇದನ್ನ ಬಳಕೆ ಮಾಡ್ತೇವೆ, ಹೆಂಗೆ ಮನಕುಲ ಮುಂದೆ ಹೋಗ್ತದೆ ಅನ್ನುವಂತ ಚಿಂತನೆಯನ್ನು ಮಾಡಬೇಕು. ದುರ್ದೈವ ಆ ಚಿಂತನೆ ಆಗ್ತಾ ಇಲ್ಲ. ಇವತ್ತು ಪರಿಸರ ನಾಶ ಆಗ್ತಿರುವಂಥದ್ದನ್ನು ನಾವು ನೋಡಿದಾಗ ಭಾಳಷ್ಟು ಸಾಹಿತ್ಯಗಳೆಲ್ಲ ಬಂದಿದ್ದಾವೆ. ಅದಕ್ಕೆ ನಾನು ನನ್ನ ಬಜೆಟ್ನಲ್ಲಿ ಎಕೋ ಬಜೆಟಿಂಗ್ ಅಂತ ಮಾಡಿದ್ದೆ. ಇವತ್ತು ನಮ್ಮ ಕಾಡುಗಳು, ನಮ್ಮ ನಿಸರ್ಗ, ನಮ್ಮ ಸಂಪತ್ತು ಎಲ್ಲವೂ ಕೂಡ ನಶಿಸಿ ಹೋಗ್ತಾ ಇದೆ. 2000 ಇಸ್ವಿವರೆಗೂ ಎಷ್ಟು ನೈಸರ್ಗಿಕ ಸಂಪತ್ತು ಹಾಳಾಗಿತ್ತೋ
2020ರವರೆಗೆ ಅಷ್ಟೇ ಸಂಪತ್ತು ಹಾಳಾಗಿದೆ. ಅಂದರೆ ಅಷ್ಟು ಫಾಸ್ಟಾಗಿ ಈಗ 20 ವರ್ಷದಲ್ಲಿ ಹಾಳಾಗ್ತಾ ಇದೆ. ಒಬ್ಬರು ವಿಜ್ಞಾನಿಗಳು ಹೇಳಿದರು, ಇಷ್ಟೆಲ್ಲ ಕಾರಣ, ಹಲವಾರು ಮುಖ್ಯ ಕಾರಣಗಳಲ್ಲಿ ಪ್ರಮುಖ ಕಾರಣ, ಇಷ್ಟು ದೊಡ್ಡ ಪ್ರಮಾಣದ ನಿಸರ್ಗ ನಾಶ ಆಗ್ತಾ ಇರೋದಕ್ಕೆ ಕಾರಣ ಮನುಷ್ಯನ ನ್ಯಾಲ್ಗೆ ಮೇಲಿರುವಂಥ ಮೈಕ್ರೋಸ್ಕೋಪಿಕ್ ರುಚಿಗಂಧ. ಮೈಕ್ರೋಸ್ಕೋಪಿಕ್ ರುಚಿ ಟೇಸ್ಟ್ ಬಡ್ಸ್ ಏನಿದೆ ಇಷ್ಟೆಲ್ಲ ನಾಶಕ್ಕೆ ಕಾರಣ ಅಂತ. ಅಂದರೆ ಸಾಹಿತ್ಯ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವನ್ನು ಕೂಡ ಎತ್ತಿ ಹೇಳ್ತದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇಂಥ ವಿಚಾರಗಳು ಇನ್ನಷ್ಟು ಹೆಚ್ಚು ಬರಲಿ, ಪ್ರಸ್ತುತತೆಗೆ ಹೆಚ್ಚು ಮಹತ್ವ ಸಿಗಲಿ, ನಮ್ಮ ಬದುಕಿಗೆ ದಾರಿ ತೋರಿಸಲಿ, ಬದುಕಿಗೆ ಬೆಳಕನ್ನು ತೋರಿಸಲಿ. ನಮ್ಮಲ್ಲಿರುವಂಥ ಎಲ್ಲ ಕಲಹಗಳ ಎಲ್ಲ ವಿಚಾರಿಕ ಕಲಹಗಳಿಗೂ ಕೂಡ ವೈಚಾರಿಕವಾಗಿ ಅದಕ್ಕೆ ಉತ್ತರ ಸಿಗಲಿ, ಸುಖ ಶಾಂತಿ ನೆಮ್ಮಿಸಲಿ, ಮುಂದಿನ ಭವಿಷ್ಯ ನಮಗಿಂತ ಉತ್ತಮವಾಗಲಿ. ನಾವು ಏನು ಬಿಟ್ಟು ಹೋಗ್ತೇವೆ, ನಮ್ಮ ರಿಪೋರ್ಟ್ ಕಾರ್ಡು ಏನಂದರೆ ನಮ್ಮ ಹಿರಿಯರು ನಮ್ಗೇನು ಬಿಟ್ಟು ಹೋಗಿದ್ದಾರೆ ಅದು ಅವ್ರ ರಿಪೋರ್ಟ್ ಕಾರ್ಡು. ನಮ್ಮ ಕಿರಿಯರಿಗೆ ನಾವೇನು ಬಿಟ್ಟು ಕೊಟ್ಟು ಹೋಗ್ತೇವೆ ಅದು ನಮ್ಮ ರಿಪೋರ್ಟ್ ಕಾರ್ಡು. ಆ ಕೆಲಸ ಸಾಹಿತ್ಯದಿಂದ ಸಾಧ್ಯ ಇದೆ. ವಿಶ್ವವಾಣಿ ಹೇಳದಂತೆ ಮೊದಲು ವಿಶ್ವವಾಣಿ ಪಾಟೀಲ್ ಪುಟ್ಟಪ್ಪರ ಕೈಲಿತ್ತು. ಅವರು ಭಾಳ ತೀಕ್ಷ್ಣವಾಗಿ ಪತ್ರಕರ್ತರು, ನಾವು ಅವ್ರನ್ನ ಚಿಕ್ಕಂದಿಂದಲೂ ಕೂಡ ನಾವು ನೋಡಿದ್ದೇವೆ. ಅವರು ಎಲ್ಲ ವಿಚಾರಗಳನ್ನು ಭಾಳ ತೀಕ್ಷ್ಣವಾಗಿ ಅವರು ಮಾತನಾಡ್ತಾ ಇದ್ರು. ಪ್ರಪಂಚ ಅವ್ರದ್ದು ವಾರಪತ್ರಿಕೆ, ಉಪದೇಶವನ್ನು ಸುಲಭಕ್ಕೆ ಕೊಡೋಷ್ಟು ಮತ್ತಾವುದು ಜಗತ್ತಿನಲ್ಲಿ ಸಿಗೋದಿಲ್ಲ ಅಂತಂದು ಹೇಳ್ತಿದ್ರು. ಹೀಗಾಗಿ ಭಾಳ ತೀಕ್ಷ್ಣವಾಗಿರೋಂಥ ಅದನ್ನು ನಮ್ಮ ವಿಶ್ವೇಶ್ವರ ಭಟ್ರು ಒಂದು ದಿವಸ ನನ್ನ ಹತ್ರ ಬಂದರು ಹುಬ್ಳಿಗೆ, ಇಲ್ಲ ಪಾಟೀಲ್ ಪುಟ್ಟಪ್ಪರು ನಿಮ್ಮ ಭಾಳ ಕ್ಲೋಸು, ನಿಮ್ಮ ಸಂಬಂಧಿಕರು, ನೀವು ಹೇಳಬೇಕು ಅಂತ. ನಾನು ಅವ್ರಿಗೆ ಹೋಗಿ ಹೇಳಿದೆ, ಏ ತಗೊಳ್ಳಪ್ಪ ಯಾರಾದ್ರು ನಡೆಸಿದ್ರೆ ಸಾಕು, ನಾನು ಸತ್ತ ಮೇಲೆ ವಿಶ್ವವಾಣಿ ಬದುಕಬೇಕು ಅಂತ ಅಂದರು. ಆದರೆ ಅಲ್ಲಿ ಫ್ಯಾಮಿಲಿಯವರೆಲ್ಲ ಸೇರಿ ಏನೇನು ಆಗಿ ಕೊನೆಗೆ ವಿಶ್ವೇಶ್ವರ ಭಟ್ರು ತಗೊಳ್ಳೋರಾಗ ಯಶಸ್ವಿ ಆಯಿತು. ನಿಜವಾಗ್ಲೂ ಕೂಡ ಈಗ ವಿಶ್ವೇಶ್ವರ ಭಟ್ರ ಕೈಯಲ್ಲಿ ಸಿಕ್ಕ ಮೇಲೆ ನಿಜವಾದ ವಿಶ್ವವಾಣಿಯಾಗಿದೆ, ಅದು ಇಡೀ ಜಗತ್ತಿನ ವಾಣಿಯಾಗಿದೆ. ನನಗೆ ಭಾಳ ಸಂತೋಷ ಆಗಿದೆ. ಅವತ್ತಿನ ವಿಶ್ವವಾಣಿನೂ ಓದಿದ್ದೇನೆ, ಇವತ್ತಿನ ವಿಶ್ವವಾಣಿನೂ ಕೂಡ ಓದ್ತಾ ಇದ್ದೇನೆ. ಭಾಳಷ್ಟು ನೀವು ಅದನ್ನು ಬದಲಾವಣೆಯನ್ನು ಮಾಡಿದ್ದೀರಿ, ವಿಶ್ವವ್ಯಾಪ್ತಿ ಮಾಡಿದ್ದೀರಿ, ಹೊಸ ವಿಚಾರಗಳಿದ್ದಾವೆ. ಹೀಗೆ ಒಂದು ಮಹತ್ವದ ಹೆಜ್ಜೆ ಗುರುತನ್ನು ಸಾಹಿತ್ಯದಲ್ಲಿ ಪತ್ರಕರ್ತರಲ್ಲಿ ನಾವು ಬಿಟ್ಟು ಹೋಗ್ತಾ ಇದ್ದೀರಿ. ಹಲವಾರು ಪತ್ರಕರ್ತರನ್ನು ತಯಾರು ಮಾಡಿದ್ದೀರಿ, ಪತ್ರಕರ್ತರ ಫ್ಯಾಕ್ಟ್ರಿ ಥರ ಮಾಡಿದ್ದೀರಿ. ಮತ್ತು ನನಗೂ ಕೂಡ ಅಂಕಣ ಬರೆಯೋದಕ್ಕೆ ಪ್ರೇರಣೆ ತಾವೇ ಕೊಟ್ಟಿದ್ದೀರಿ. ವಿಜಯ ಕರ್ನಾಟಕದಲ್ಲಿದ್ದಾಗ ನಾನು ಮೊದಲನೇ ಅಂಕಣ ಅವತ್ತು ಬರೆದಿದ್ದೇನೆ. ಹೀಗೆ ರಾಜಕೀಯ ಮತ್ತು ಸಾಹಿತ್ಯದ ಸಂಬಂಧ ನಿರಂತರವಾಗಿರಲಿ. ರಾಜಕಾರಣ ಬರಬಾರ್ದು ಸಾಹಿತ್ಯದಲ್ಲಿ, ರಾಜಕೀಯ ಸಂಬಂಧ ಇರಬೇಕು. ಭಾಳ ವ್ಯತ್ಯಾಸ ಇದೆ. ರಾಜಕಾರಣ ಬಂದುಬಿಟ್ರೆ ಸಾಹಿತ್ಯದಲ್ಲಿ ಮತ್ತೆ ಭಾಳ ಸಮಸ್ಯೆ ಆಗ್ತದೆ. ಆದರೆ ರಾಜಕೀಯ ವಿಚಾರಗಳ ರಾಜಕೀಯ ಜನರ ಸಂಬಂಧ ನಿರಂತರವಾಗಿ ಇರಬೇಕು. ಯಾಕಂದರೆ ರಾಜಕಾರಣ ಬಿಟ್ಟು ಬದುಕಿಲ್ಲ, ಹಂಗಾಗಿದೆ. ಒಬ್ಬ ಚೆನ್ನೈನ ವಿದ್ಯಾರ್ಥಿಗಳು ಬಂದರು ನಮ್ಮ ತಂದೆಯವ್ರ ಹತ್ರ, ಎಲ್ಲ ಕ್ವಶನ್ ಕೇಳಿದ್ರು. ಕಣಿಗೆ ನಮ್ಮ ತಂದೆಯವ್ರಿಗೊಂದು ಕ್ವಶನ್ ಕೇಳಿದ್ರು, ಡಿಫೈನ್ ಪೊಲಿಟಿಕಲ್ ಸೈನ್ಸ್ ಅಂತ. ಅವರು ಏನೇನೋ ಹೇಳಿದ್ರು, ಹಂಗೆ ಪೊಲಿಟಿಕಲ್ ಸೈನ್ಸ್ ಹಂಗೆ ಪುಸ್ತಕ ತೆಗೆದಿದ್ರು. ಆಗ ನಮ್ಮ ತಂದೆಯವ್ರು ಹೇಳಿದ ನೆನಪಿದೆ, ಪೊಲಿಟಿಕಲ್ ಸೈನ್ಸ್ ಈಸ್ ಸೈನ್ಸ್ ಆಫ್ ಆಲ್ ಸೈನ್ಸಸ್. ಒಬ್ಬ ವಿಜ್ಞಾನಿ ಆಟಮ್ ಬಾಂಬ್ ಮಾಡ್ಬೋದು, ಅದರನ್ನು ಎಲ್ಲಿ ಹಾಕಬೇಕು ಅಂತ ಹೇಳಿ ಮತ್ತು ರಾಜಕಾರಣಿ ಕೈಯಾಗೆ ಬರ್ತದೆ. ಹೀಗಾಗಿ ರಾಜಕಾರಣಿಗಳನ್ನ ಟೀಕೆ ಮಾಡಿ ಬೇಡ ಅನ್ನೋದಿಲ್ಲ, ತಪ್ಪು ಮಾಡಿದಾಗ ತಿಳಿ ಹೇಳಿ ಬೇಡ ಅನ್ನೋದಿಲ್ಲ. ಆದರೆ ಅವರು ಹೊರತಾಗಿ ಬದುಕನ್ನ ಮಾಡುವಂಥದ್ದು ಪ್ರಜಾಪ್ರಭುತ್ವದಲ್ಲೂ ಆಗೋದಿಲ್ಲ, ಯಾವುದೇ ವ್ಯವಸ್ಥೆಯಲ್ಲಾಗಲ್ಲ. ಒಳ್ಳೆಯ ರಾಜಕಾರಣಿಗಳು, ಒಳ್ಳೆಯ ವಿಚಾರಗಳು ಜನರಿಗೆ ಬರಲಿ ಅನ್ನುವಂಥದ್ದನ್ನು ಮಾತ್ರ ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಬಯಸಬೇಕು. ಸಾಹಿತ್ಯ ಪ್ರಜಾಪ್ರಭುತ್ವದ ಮಾರ್ಗದರ್ಶಿ, ಅದಾಗಲಿ ವಿಶ್ವೇಶ್ವರ ಭಟ್ರ ನೇತೃತ್ವದಲ್ಲಿ ಕನ್ನಡದಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಾನು ಅತ್ಯಂತ ಸಂತೋಷದಿಂದ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ.